ಅಂತೀರಿ? ಆ ಲಾಡೋ, ಆ ಕೇರೋ, ಆಹಾ ಉದ್ನೋಡೆ, ಆ ಮೊಸರು ಬಜ್ಜಿ, ಅನ್ನ ಸಾಂಬಾರು, ಸುಖ ಭೋಜನ. ನಾನು ಮದ್ವೆ ಮನೆಯಿಂದ ನಿನ್ನನ್ನು ನೋಡ್ಕೊಂಡು ಬರ್ತಾನೆ ಇದ್ದೀನಿ. ಚೆನ್ನಾಗಿ ದನ ತಿಂದಂಗೆ ತಿಂದುಬಿಟ್ಟು ಅಂತ ಆಕಳಿಸ್ತಾ ಇದೆಯಲ್ಲ, ಅಷ್ಟೊಂದು ಯಾಕಲೆ ತಿನ್ಬೇಕಿತ್ತು, ಹೊಸಿ ತಿನ್ಬೇಕಾಯ್ತು. ಬಾಮಾ ಹೊಸಿ ತಿನ್ನೋಕೆ ಊಟ ಬರ್ಜರಾಗಿತ್ತು, ಆದ್ರೂ ಅಡ್ಗ ತಿಂತ ತಿಂದೇ ಗೊತ್ತಾಗಿಲ್ಲ ಬಾಮಾ. ನೋಡು ಎಷ್ಟು ತಿಂದ್ರು ಹೊಟ್ಟೆ ಮಾತ್ರ ಮುಂದಕ್ಕೆ ಬಂದಿಲ್ಲ, ಎಲ್ಲ ಅಡ್ತ್ಕೊಬಿಟ್ಟದ ಹಂಗೇನೆ. ಲ ಹಂಗಾದ್ರೆ ಉಂಡು ಹೋದ ಕೊಂಡು ಹೋದ ಅನ್ನಂಗೆ ಚೆನ್ನಾಗಿ ಉಂಡುಬಿಟ್ಟು ಕಾಲು ಭೂಮಿ ಮೇಲೆ ನಿಲ್ತಾ ಇಲ್ಲ ಅನ್ನೋ ನಿಂಗೆ? ಸ್ಟೇಜಿನ ಮೇಲೆ ನಿಲ್ತೇನೆ ಬಾಮಾ, ಭೂಮಿ ಮೇಲೆ ನಾನೇನೋ ಹೊಟ್ಟೆ ತುಂಬ ಉಂಡ್ಬಿಟ್ಟೆ, ನೀನು ತಣ್ಣೀರ್ ಬಟ್ಟೆ ಹಾಕೊಂಡಿದ್ದೆ ಬಾಮಾ. ಯಾಕ ಬಾಮ ಆ ಕಡೆ ಓಡಿಯ? ಎಲ್ಲಿ ಹಿಡ್ಕೊಬಿಟ್ಟಿ ಅಂತ ಹಿಡಿಯಲ್ಲ ಬಾಮ, ಮುಡ್ತೀನಿ ಗೊತ್ತು ನನಗೆ, ಅದಕ್ಕೆ ದೂರ ದೂರ ಹೋಗೋದು. ನೀನು ಮೂಲಲ್ಲಿ ಕೂತ್ಕೊಂಡು ತಿಂದದ್ದ ನಾನು ನೋಡ್ದೆ ಬಾಮ. ಅಯ್ಯೋ ಮೂದೇವಿ ಅಲ್ಲ ಕಣು, ನಿನ್ ತಟ್ಟೆಲಿರೋದನ್ನ ತಿನ್ನೋದನ್ನ ಬಿಟ್ಬಿಟ್ಟು ನನ್ ತಟ್ಟೆ ಕಡೆ ಯಾಕೆ ನೋಡ್ತಾ ಇದ್ದೆ ಅಂತ? ಯಾಕೆ ನಿನ್ ಜೊತೆಲಿ ಯಾರು ಇರ್ಲಿಲ್ವಾ? ಇರ್ಲಿಲ್ಲ ಯಾಕೋ ಬಾಮ, ಇದ್ರು ಬಾಮ. ನೀನು ಮೂರ್ ಸತಿ ಹಾಕಿಸ್ಕೊಂಡು ತಿಂದಲ್ಲ ಬಾಮ. ಹೌದು ಬಾಮ, ಅದೇನು ಹೊಟ್ಟೆನೋ ಕಂಡಂ ಬಾಡಿ ಕಟ್ಟೆನೋ ಬಾಮ ಇರು ಬಾಮ. ಯಾಕೆ ಬಾಮ ಆಗ್ಲಿ ಹಳ್ಳಿ ಮರ್ತಕ್ಕೆ ಹೋದ, ಒಂದು ಸ್ವಲ್ಪ ತಡಿ ಬಾಮ. ಆಯ್ತು ಬಾಮ. ಚಟ್ ಪಟ್ 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 ಬೆಳ್ಳುಳ್ಳಿ ಕಬಾಬ್ನು ಕೂಡ ಮೂರ್ ಸತಿ ಹಾಕಿಸ್ಕೊಂಡು ನಿನ್ನಲ್ಲೇ ಕಚಕ 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 ಕಚಕ. ಅದೇನಲ್ಲ ನಮ್ಮ ರೈಸ್ ಮೇಲು ಭತ್ತ ತೇಡ ಜಳ್ಳನ ಬಿಸಿನ ಬಾಮ, ಹಂಗೆ ತೇಡ್ಬಿಟ್ಟೆಲ್ಲ ಬಾಮ ಬೆಳ್ಳುಳ್ಳಿ ಕಬಾಬ್ನ. ಮದ್ವೆ ಮನೇಲಿ ನಿಮ್ಮ ಅವು ಬಂದಿಲ್ಲ ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ? ಮುಚ್ಚು ಬಾಯ ಬೆಳ್ಳುಳ್ಳಿ ಕಬಾಬ್ ಅಂತ ಬಾಮ. ಬಟ್ರು ಬಟ್ರು ಬೆಳ್ಳುಳ್ಳಿ ಕಬಾಬ ಬಾಮ ಸುಡಿಗಷ್ಟು ಇಟ್ಟಾಕ. ಅಲ್ಲ ಕಣು ನಿನ್ ತಟ್ಟೆದ ಬಿಟ್ಬಿಟ್ಟು ನನ್ನ ತಟ್ಟೆ ನೋಡ್ದಾ ನಿಂತ್ಕೊಂಡಿದ್ದಲ್ಲ, ನಾನು ಮೂರ್ ಸತಿ ತಿನ್ನ ಮೂರ್ ಸತಿ ತಿನ್ನ ನನ್ನ ಮಗ ನೀನು, ಅದನ್ನ ನನ್ನ ಹತ್ರ ಬಂದು ಹೇಳ್ತಾ ಇದೀಯಾ? ಬೇರೆಯವ್ರ ತಟ್ಟೆಗೆ ನೀನ್ ಯಾಕೆ ನೋಡ್ತಾ ಇದ್ದೆ? ನನ್ನ ಬಗ್ಗೆ ಮಾತಾಡ್ತೀಯ ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಅನ್ನೋದಿಲ್ವಾ ನಿಂಗೆ? ಲೇ ನನ್ ಅದೇ ನನಗೆ ಬಂದ್ರೆ ಬಾಯಿ ಬಾಮ. ಏನ ನಾಚಿಕೆ ಮಾನ ಮರ್ಯಾದೆ ಊರಿಂದ ಆಚಕ ಮುದ್ದೇನ್ ಕಡೆಯಿಂದ ಆಚಕ ಬಾಮ. ಪುಕ್ಸಡಿ ಊಟ ಸಿಗ್ತದ ಅಂತ ಅಂದ್ರೆ ತಿಂದು ಬಾಚ್ಕೊಬಿಡ್ಬೇಕು. ಹೌದೌದು ಹೌದು ಬಾಮ, ನೀನು ತಿಂದಲ್ಲ ಬಾಮ ಹಿಂದ್ಗಡ. ಕಾರ್ಯ ಮಾಡಿದವನ್ ಮನೇನ ಗೂಡ್ಸಿ ಗುಂಡಾಂತರ ಮಾಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದೀಯ ಅಲ್ಲ ಬಾಮ. ನಾನಲ್ಲ ಬಾಮ, ಆ ಊರ್ದ ವಿಚಾರ ಆಗಿರ್ಲಿ ಬಾಮ. ಬಾಮ ಆ ಮದ್ವೆ ನೋಡಿ ನಿನ್ನ ಹತ್ರ ಒಂದಿಷ್ಟೇ ಮಾತಾಡ್ಬೇಕು ಬಾಮ. ಇನ್ನೊಂದ್ಸತಿ ಸೀನಿ ಬರುವಾಗ ಕೈ ಮೈಯೆಲ್ಲ ಕರೆಂಟ್ ಬಿಟ್ಕೊ ಬಂದ್ಬಿಡ್ತೀನಿ, ಮುಟ್ಟಿದ ತಕ್ಷಣ ಹಿಂಗಾಗ್ಬಿಡ್ಬೇಕು ನೀನು. ಹಂಗಾದ್ರೆ ಬಾಮ ಜಲಿ ಜಲಿ ಜಲ್ನ ಜನ ಅನ್ನಿಸ್ತೀನಿ ಅನ್ನಿಸ್ತೀನಿ ಮೈಗೆ ಮುಟ್ಟಲ್ಲೇ ಕರೆಂಟ್ ಪರ್ ಪರ್ ಹೊಡಿಬೇಕು ಬಾಮ. ಎರಡು ನರಕ್ಕೆ ಹಿಂಗೆ ಇಟ್ಬಿಡ್ತೀನಿ ತಗೊಂಡೋಗಿ ಬಾಮ. ಆ ವಿಚಾರ ಆಗಿರಲಿ, ಆ ಮದ್ವೆ ನೋಡಿ ನಿಂಗೇನು ಅನ್ನಿಸ್ತಿಲ್ವ ಬಾಮ? ಇದೇನು ಬರೀ ತಪ್ಕೊಳಕ್ಕೆ ಬರ್ತದೆ ಮುದೇವಿ? ಕಣ್ ನೋಡಿದ್ಬಿಟ್ಟು ಕಳ್ತಿದೆ ಇಲ್ಲ ಬಾಮ, ಕಣ್ ನೋಡಿಲಿಲ್ಲ ಹಿಂಗಂದಿದ್ದು ಹೂ ಬಂತು ಅಂತ ಹಿಂಗಂದ್ರೆ ಬಾ ಅನ್ನ. ಅದೇನಾರು ಈಟು ಬಂದ್ಬಿಟ್ಟಿದಿಲ್ಲ ಬಂದು ಹಿಡ್ಕೊಳಕ್ಕೆ ಬರ್ತದೆ ಇದು ಮುದೇವಿ? ನಾನು ಹೇಳಿದ್ದು ನನಗೂ ಅನ್ನಿಸ್ತು ಅಂತ. ಅನ್ನಿಸ್ತು ಬಾಮ ಏನನ್ನಿಸ್ತು ಗೊತ್ತೇನೋ, ಮದ್ವೆ ಮನೇಲಿ ತುಂಬಾ ಜನನ ನೋಡಿದ್ನಲ್ಲ, ಮದ್ವೆ ಹೆಣ್ಣಿಗೆ ಹೆಣ್ಣು ಗಂಡಿಗೆ ಎಷ್ಟೊತ್ತಿಗೆ ಇದೆಲ್ಲ ಮುಗಿದ್ಬಿಟ್ಟು ಸೋಬ್ನದ್ ರೂಮ್ಗೆ ಹೋಯ್ತೀವೋ ಅನ್ನೋ ಚಿಂತೆ. ಇನ್ನು ಅಪ್ಪ ಅಮ್ಮಂಗೆ ಅಯ್ಯಯ್ಯೋ ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಬಿಟ್ಟೆ ಸಾಲ ಎಲ್ಲ ತಲೆ ಮೇಲೆ ಏರ್ಕೊಬಿಡ್ತಲ್ಲ ಅಂತ ಚಿಂತೆ. ಇನ್ನು ಗಂಡಕ್ಳಿಗೆ ಎಂತೆಂತ ಹೆಣ್ಣೆಕ್ಳು ಬಂದವೆ, ಎಣ್ಮಗು ಎಣ್ಮಗು ಅಂತ ಹೇಳೋ ಚಿಂತೆ. ಇನ್ನು ನಮ್ಮಂಥವ್ರಿಗೆ ಓನಲ್ಲ ನೀನಲ್ಲ
ಕರಿಮಣಿ ಮಾಲೀಕ ನೀನಲ್ಲ ಅಂತ ಎಲ್ಲ ಗಂಡೆಕ್ಳಿಗೂ ಹೇಳ್ಕೊಂಡು ಓಡೋಣ ಚಿಂತೆ. ಏನ್ ಮಾಡ್ತೀಯ ಹೇಳು. ಅಲ್ಲ ಬಾಮ, ಯಾರನ್ನಾರು ನೋಡಿ ಒಳ್ಳೆ ಹುಡುಗ್ರ ನೋಡು ಬಾಮ, ಹೊಸಕೋಟೆಯಿಂದ ಬಂದವ್ರು ಯಾರನ್ನಾರ ಕಟ್ಕ ಬಾಮ, ಎಲ್ಲ ಅಲ್ಲೇ ತೋಡಿ ಅಲ್ಲೇ ತೋಡಿ ಕೆರದಲ್ಲಿ ಹಾಕಿ ಬೆಳೀತಾರ. ಕೆರದಲ್ಲಿ ನೀರು ತೆಗೆದು ತೆಗೆದು ತೋಡಿ ಹಾಕಿ ಬಾಳೆ ಹಂಗೆ ಬೆಳೀತಾರ ಬಾಮ. ನಿನ್ನಂಗ ಬಾಮ ಅದೆಲ್ಲ ಹಂಗಿರ್ಲಿ, ನನ್ನ ಮನ್ಸಿಗೆ ಒಪ್ಪ ಹುಡುಗ. ಯಾಕೆ ಇನ್ನು ಯಾರು ಸಿಕ್ಕೇ ಇಲ್ಲ ಕಣೋ? ಯಾಕೆ ಬಾಮ ಆಗಂತೀಯಾ? ನಾನೆಲ್ವಾ ಬಾಮ ಇಲ್ಲಿ ಪಕ್ಕದಲ್ಲಿ. ಲೋ, ನೀನು ನನ್ನ ಮದುವೆ ಐತಿಯ ನೋಡು ಬಾಮ, ಈ ಕಡೆ ನೋಡು. ನಾನು ಅವಾಗ್ಲೇ ಹೇಳಿದ್ದೀನಿ ಹಿಂದೆ ತೋರ್ಸ್ಬೇಡ, ಎಲ್ಲಿ ಮಡುಗ್ತೀನ ನನಗೆ ಗೊತ್ತಿಲ್ಲ ಅಂತ. ಅಲ್ಗ ಹೊದ್ಬಿಟ್ಟು ತೊಡ ನಾವು ಮಾಡ್ಬಿಟ್ಟು ಆಮೇಲೆ ನೀನೇ ಎತ್ತಬೇಕಾಯ್ತ ಬಾಮ. ಎತ್ತೀನಿ, ನನ್ನ ಎತ್ತೀನಿ. ನೀನ್ ನನ್ ಮದ್ವೆ ಅದಿಲ್ಲ ನೋಡು ಬಾಮ. ಯಾಕ ನನ್ ಚೆನ್ನಾಗಿಲ್ವ ಬಾಮ? ಅಯ್ಯೋ, ಸೌಂದರ್ಯ ಹರ್ಕೊಂಡು ಸುರಿದೋತೈತೆ ನಿಂದು. ಬಾಮ ಹಿಡ್ಕೋ ಹಿಡ್ಕೋ ಹಿಡ್ಕೋ, ಬೇಡಪ್ಪ ನೀನೇ ಮಡಿಕ. ನೀನ್ ನನ್ ಮದ್ವೆ ಐತಿಯ? ಹೌದು ಬಾಮ. ಯಾಕೆ ನನ್ ಚೆನ್ನಾಗಿಲ್ವ ನೋಡು ಬಾಮ? ಸರಿ, ನಾನ್ ನಿನ್ನ ಮದ್ವೆ ಆಗ್ತೀನಿ. ಓದು ದಕ್ಷಿಣ ಎಷ್ಟು ಕೊಡ್ತೀಯ? ತಕಳಪ್ಪ ಇವ ಆತಿಂದ ವರದಕ್ಷಿಣೆ ಈಸ್ಗಳ ನೋಡಿ, ಈತಿಂದ ಕೊಡೋದ್ಯಾವ್ದಪ್ಪ? ಲೋ, ಆ ವರದಕ್ಷಿಣೆ ಕೊಡೋದೆಲ್ಲ ಹಳೆ ಕಾಲ. ಯಾಕೆ ಕೊಡ್ತಾ ಇದ್ರು ಗೊತ್ತಾ? ಆವಾಗ ಹೆಣ್ಮಕ್ಳು ತುಂಬ ಜಾಸ್ತಿ ಇದ್ರು, ಗಂಡು ಮಕ್ಳ ಸಂಖ್ಯೆ ತುಂಬ ಕಮ್ಮಿ ಇತ್ತು. ಮೊದಲು ಹೆಣ್ಮಗು ಮನೆಯಿಂದ ಆಚೆಗೆ ಹೋದ್ರೆ ಸಾಕು ಅಂತ ಅಪ್ಪ ಅವ್ವ ಕೂಡಿಟ್ಟಿರೋ ಹಣನೆಲ್ಲ ತೆಗೆದು ಗಂಡಿ ಕೊಡೋರು. ಆದ್ರೆ ಈಗ ಹೆಂಗಾಗಿದೆ ಗೊತ್ತಮ್ಮ? ನೀವು ಎಲ್ಲ ಊರಲ್ಲೂ ಹುಡುಗರು ಪಿತಿ 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 ಅಂತ ಉದುರ್ಕೋಬಿಟ್ಟವೆ. ಎಲ್ಲಿ ಹುಡುಕಿದ್ರು ಹೆಣ್ಣೈಕ್ಲೇ ಸಿಗ್ತಾ ಇಲ್ಲ. ಲೋ, 45 ದಾಟಿರೋರು ಇನ್ನೂ ಅವ್ರೇಕಲ್ಲ, ಇನ್ನೂ ಹೆಣ್ಣು ಸಿಕ್ಕಿಲ್ಲ. ಹೋಯ್ತಾರೆ ಬಳ್ಳಾರಿ ಗುಲ್ಬರ್ಗ ರಾಯಚೂರು ಅಂತ ಹುಡುಕೋ ಬರಕ್ಕೆ ಲಾರಿಗಟ್ಲೆ ಹೋಯ್ತಾವ್ರೆ. ಅಲ್ಲೂ ಹೆಣ್ ಸಿಗ್ತಾ ಇಲ್ಲ, ಅದು ಹೆಣ್ಮಕ್ಳಿಗಿರೋ ಡಿಮ್ಯಾಂಡು. ಲೋ, ಅಷ್ಟು ದೂರ ಯಾಕೋ, ಮೊನ್ನೆ RCB ಕಪ್ ಗೆದ್ದೋರು ಹೆಣ್ಮಕ್ಳೆ ಕಣ. ಅಂತದ್ರಲ್ಲಿ ನಮ್ ರೇಂಜೇ ಬೇರೆ ಆಗೋಗಿದ್ದೆ ಅಮ್ಮ. ಈಗ ಹೇಳು, ಓದು ದಕ್ಷಿಣ ಎಷ್ಟು ಕೊಟ್ಟಿಲ್ಲ ಬಾಮ? ನೀನು ವರದಕ್ಷಿಣ ಕೇಳರೆ ನಿನ್ನ ಉದ್ದ ಉದ್ದ ಹೂವನು ಈಚಿಂದ ಅದಾಗ ಎಲ್ಲ ಫೋನ್ ಪೇ ಮಾಡ್ಬಿಡ್ತಾರ ಬಾಮ. ಎಚ್ಚರ ಬೇಕು 10 ರೂಪಾಯಿ, ಇಲ್ಲಿ ಬೇಕಾಪ್ಲೆ, ಮುಂದೆ ಬೇಕಾಪ್ಲೆ, ಮೇಲಿನ ಬೇಕಾಪ್ಲೆ, ಯಾವ ಪ್ಲೇ ಬೇಕೋ ಹೇಳು. ಅಯ್ಯೋ, ನಿನ್ನ ಮಕ್ಕೆ ಮಂಗಳಾರತಿ ಅಂತ ಮೂದೇವಿ, ನಾನು ಅವ್ರು ಮಾಡ್ತಾರೆ ಅಂತ ಹೇಳಿಲ್ಲ, ನೀನ್ ನನಗೇನು ಕೊಡ್ತೀಯ ಬಾಮ? ನಮ್ಗೆ ಅವರು ಉಡುಗೊರೆ ಕೊಡ್ತಾರೆ ಅಂತ ಹೇಳ್ಕೋ. ಮುಯ್ಯಿ ಬಾಮ ಮುಯ್ಯಿ, ಆ ಎಲ್ಲ ನೀನೇ ಮಡಿಕೋ. ನಿನಗೆ ನಾನ್ ಸೂಟ್ ಆಗಲ್ಲ ಕಣೋ. ಬಾಮ, ನೀನೊಂದ್ ಕೆಲಸ ಮಾಡು, ಯಾವ್ದಾದ್ರು ಇದನ್ ನೋಡ್ಕೊಂಡು ಕಟ್ಕೋಬಿಡು ನೀನು. ಬಾಮ, ಯಾಕ ಬಾಮ ಆಗಂದ? ಅಲ್ಲ, ಇವನ್ನ ದುಡ್ಡು ಕೇಳಿದ್ರೆ ಅವರೆಲ್ಲ ಮಾಡ್ತಾರಂತೆ. ಮದ್ವೆ ಆದ್ಮೇಲೆ ಸೋಬ್ನ ನೀ ಮಾಡ್ಕತಿ, ಅವರೆಲ್ಲ ಬಂದ್ ಮಾಡ್ಕತಾರ. ಬಾಮ ಮುಚ್ಚು ಬಾಯಿ ನೀನು, ಸುಮ್ಮನೆ. ಬಾಮ ನೀವು ಅಂದ್ರೆ ವಾಸೋಂಡಿಲಿ ಮಹೇಂದ್ರನು ಇದಾನೆ, ಇನ್ನು ಮದುವಾಗಿಲ್ಲ. ಅವನ ಜೊತೆ ಪಶ್ನೈಟ್ ಮಾಡು. ಇಲ್ಲ ಸೀನಾ, ನೀನೊಂತರ ಬಾಮ ಸೀನಾ, ಅವನ ಜೊತೆ ನೀನು ಒಂಥರ ವಿಶಾಲ ಹೃದಯದವನು, ಯಾರಿಗೆ ಬೇಕಾದ್ರೂ ಬಿಟ್ಕೊಡ್ತೀನಿ. ತುಂಡೆಗಳಿಗೆ ಮನೆ ದಾರಿ ಸಲೀಸಾಗೋಯ್ತದೆ, ಯಾರು ಬೇಕಾದ್ರೂ ಬಂದು ತಿಂಡಿ ಮಾಡ್ಬೋದು. ಹಂಗಂದ್ಬೇಡ ಬಾಮಾ.